ನಾನು ಇಂಡಿಯನ್ ಸಿನಿಮಾದಲ್ಲಿ ಮಹಾನ್ ಜ್ಞಾನಿ ಮತ್ತು ಈ ದೇಶಕ್ಕೆ ಏನೇನು ಆಗಬೇಕಾಗಿತ್ತು ಅಂತಿತ್ತಲ್ಲ ಇಂಡಿಪೆಂಡೆನ್ಸ್ ಬಂದ ಟೈಮಲ್ಲಿ ಅದನ್ನೆಲ್ಲನೂ ಕ್ರೋಢೀಕರಿಸಿ ಜನಗಳಿಗೆ ಎಜುಕೇಟ್ ಮಾಡಿದಂಥ ಶ್ರೀಮಾನ್ ರಾಜ್ ಕಪೂರ್ ಅವ್ರನ್ನ ನೆನೆಸ್ಕೊಳ್ತಾ ಅವರ ದೂರದೃಷ್ಟಿ ಹೆಂಗಿತ್ತು ಅದನ್ನು ನಾವು ಚಿಕ್ಕ ವಯಸ್ಸಲ್ಲಿ ಹೆಂಗೆ ನೋಡಿ ಪಿಚ್ಚರ್ ನೋಡಿ ಯಾವ ರೀತಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ವಿ ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ರಾಜ್ ಕಪೂರ್ ಅವರು ಜಿಸ್ ದೇಶ್ಮೆ ಗಂಗಾ ಬೆಹತಿ ಹೈ ಅಂತ ಒಂದು ಪಿಕ್ಚರ್ ತೆಗೆದ್ರು ಅದು ಯಾವುದು ಈ ಚಂಬಲ್ ಕಣಿವೆನಲ್ಲಿ ಧಕ್ಕಾ ಇಡ್ತಿರ್ತಾರಲ್ಲ ಅದ್ರ ಬಗ್ಗೆ ಅವ್ರನ್ನ ಒಳ್ಳೆಯವ್ರು ಮಾಡೋದ್ರ ಬಗ್ಗೆ ಅಂದರೆ ಜಿಸ್ ದೇಶ್ಮೆ ಗಂಗಾ ಪೆಹಿ ಹೈ ಇದು ನೈನ್ಟೀನ್ ಫಿಫ್ಟಿ ಸಲ ತೆಗೆದಿರೋ ಪಿಕ್ಚರು ಗಂಗಾ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇತ್ತು ಅವ್ರಿಗೆ ಗಂಗಾ ಪವಿತ್ರ ನದಿ ಅನ್ನೋದನ್ನು ಅವರು ಮನವರಿಕೆ ಮಾಡ್ಕೊಂಡಿದ್ರು ಅದನ್ನು ಜನಗಳಿಗೂ ಮನವರಿಕೆ ಮಾಡ್ಸಿದ್ರು ಅವ್ರದ್ದು ಒಂದು ಪಿಚ್ಚರ್ ಬಂತು ರಾಮ್ ತೇರ ಗಂಗಾ ಮೈಲಿ ಹೋಗಯಿ ಅಂತ ಒಂದು ಪಿಕ್ಚರ್ ಬಂತು ಅದು ಗಂಗೆಗೆ ಹೋಲಿಸಿ ಜನಗಳಿಗೆ ಎಜುಕೇಟ್ ಮಾಡಿತ್ತು इंद हाड़ मुखेश हाडू राजकपूरवे सजन रे झूठ मत बोलो खुदा के पास जाना है ना हाथी है ना घोड़ा है वहाँ पे दल ही जाना रे अंत अरे अदर्थ सुबड़ी अंत सिंपल ಆಗಿನ ಕಾಲದಲ್ಲಿ ಇಂಥದೆಲ್ಲ ನೋಡಿ ನಮಗೆ ಈ ಥರ ಬುದ್ಧಿ ಬಂದು ಅದಕ್ಕೆ ಈಗಿನ ಕಲಿಯುಗದಲ್ಲಿ ಅಂದರೆ ನಮ್ಮ ರಾಜಕೀಯದಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ನಲವತ್ತು ವರ್ಷ ಸಿನ್ಸಿಯರ್ ಆಗಿ ದುಡಿದ್ರು ಏನು ಮಾಡಬಾರ್ದು ಅಂತ ದೊಡ್ಡವರು ಡಿಸೈಡ್ ಮಾಡ್ತಾರೆ ಯಾಕೆಂದರೆ ಇವ್ನಿಗೆಲ್ಲ ಬುದ್ಧಿ ಇದಪ್ಪ ಬೇಡ ಇವನು ಏನು ಅಂದರೆ ಏನಾದರೂ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಆಮೇಲೆ ನಾವು ಮಾಡಿರೋ ಕೆಲಸದ ಬಗ್ಗೆ ಅವ್ರಿಗೆ ಏನೋ ಒಂದು ತರ ಇರಲಿ ಬಿಡು ಮಾಡಿದ್ದಾನೆ ಅವ್ನ ಕರ್ತವ್ಯ ಮಾಡಿದ್ದಾನೆ ಅಂತ ನಮ್ಮ ಮನೇಲಿ ಹಂಗೆ ಆಯಿತು ನಮ್ಮ ಹತ್ತು ಜನ ಮಕ್ಕಳಲ್ಲಿ ಎಲ್ಲರಿಗೂ ಮದುವೆ ಮಾಡುವಂಥ ಪರಿಸ್ಥಿತಿ ನಂದು ನಾನೇ ಮದುವೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎಲ್ಲ ಬಂದ್ರು ಕಳೆ ಇರೋಬ್ಬ ತಮ್ಮ ಎಲ್ಲ ಅವ್ರು ಕರ್ತವ್ಯ ಅವ್ರು ಮಾಡಿದ್ದಾರೆ ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ ಅದಕ್ಕೆ ಮಾಡಿದ್ದಾರೆ ಅಂತ ಮುಗಿಸ್ಬಿಟ್ರು ಇದನ್ನು ಜೂಟ್ ಹೇಳೋದನ್ನು ಕಲ್ತ್ಕೊಳ್ಳದೆ ಇದ್ದರೆ ಈ ಪ್ರಪಂಚದಲ್ಲಿ ಈ ಕಲಿಯುಗದಲ್ಲಿ ಬಾಳೋದಕ್ಕಾಗಲ್ಲ ಅಧಿಕಾರ ಸಿಗೋಲ್ಲ ಅಂತ ಎಲ್ಲೆಂದ ಮೂರ್ತಿ ಆಗಿರೋ ಆಗಿರೋ ಪರಿಸ್ಥಿತಿನೇ ಬೇರೆಯವ್ರಿಗೂ ಆಗುತ್ತೆ ಅದಕ್ಕೆ ಇದೆಲ್ಲ ಈಗ ಕಲ್ತ್ಕೋಬೇಕು ಅವ್ರು ಹೇಳಿದ್ರು ಅಂತ ನಾನು ಕಲಿಯೇ ಇಲ್ಲ ಬಟ್ ಈಗ ಕಲ್ತ್ಕೊಂಡ್ರೆ ಜೀವನ ಆಗೋದು ಝೂಟ್ ಅಂತನೇ ನಮಗೆ ಸುಮಾರು ಜನ ಜ್ಞಾಪಕ ಬರ್ತಾರೆ ಬಾಯಿ ಬಿಟ್ಟರೆ ಝೂಟೆ ಅದರಲ್ಲಿ ನಮ್ಮ ಇವತ್ತು ನಾನೆಲ್ಲ ಟಿ ವಿನಲ್ಲಿ ಇದ್ದೆ ಬರೋವಾಗ ನಮ್ಮ ಹೆಚ್ ಡಿ ಅವರು ನಾನು ಮಾಸ್ಕ್ ಹಾಕೋದಿಲ್ಲ ನಾನು ಸ್ಯಾನಿಟೈಸೇಷನ್ ನಾನು ಮಾಡ್ಕೊಳ್ಳೋದಿಲ್ಲ ನಮ್ಮ ಹತ್ರ ದೇವ್ರಿದ ನಮಗೂ ದೇವ್ರಿದ್ದಾನೆ ಸ್ವಾಮಿ ರೇವಣ್ಣವರೇ ನಮಗೂ ದೇವ್ರಿದ್ದಾನೆ ನಿಮಗೂ ದೇವರಿದ್ದಾನೆ ಈ ದೇಶನ ಕಾಪಾಡ್ತಾರೆ ಒಂದು ದೇವರೇನೆ ಆ ನಂಬಿಕೆ ಇರೋದ್ರಿಂದಾನೆ ನಾವೆಲ್ಲ ಇರೋದು ಆದರೆ ಸರ್ಕಾರ ಒಂದು ರೂಲ್ಸ್ ತಂದರೆ ಅದನ್ನು ನೀವು ಮಾಡೋದಕ್ಕೆ ಟ್ರೈ ಮಾಡಿ ನೀವು ಬರೀ ನಿಂಬೆಹಣ್ಣು ನಿಂಬೆ ನಿಂಬೆ ನಿಂಬೆಹಣ್ಣು ಫೇಮಸ್ ಮಾಡಿ ಆದರೂ ಟಿ ವಿನಲ್ಲೆಲ್ಲ ಭಾರಿ ತೋರಿಸಿದ್ದಾರೆ ಸ್ವಾಮಿ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆನೇ ಒಂದು ಒಂದು ಹತ್ತು ಎಪಿಸೋಡ್ ಮಾಡಬೇಕಾಗ್ತದೆ ಯಾರಗೂ ಅಣ್ಣ ಗುರು 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 ಅಂತ ನೆಣ್ಣೆ ಸರ್ ಮಾಡ್ಬಿಡೋರು ನೀವು ಯಾರ್ದು ಏನು ಒಳ್ಳೆಯ ಮಾಡೋದೇ ನೀವು ಕಾಪಾಡ್ಕೊಂಡು ಬಂದಿದ್ದೀರಾ ನಿಮ್ಮಿಂದ ನೆನ್ನೆ ಪಾಪ ಕುಮಾರಸ್ವಾಮಿ ಅವ್ರ ಮಗ ಮಂಡ್ಯ ಎಲೆಕ್ಷನ್ನಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಿಮ್ಮದು ಫಸ್ಟ್ ವಿಸಿಟ್ ಇತ್ತಲ್ಲ ವೇಸ್ಟ್ ವಿಸಿಟಲ್ಲಿ ಹೋಗಿ ಸುಮ್ಮ ಅವ್ರಿಗೆ ಗಂಡಸ ತಿನ್ನು ಎರಡು ಮೂರು ತಿಂಗಳಾಗಿಲ್ಲ ಆ ಅಮ್ಮಂಗೆ ಪಾರ್ಲಿಮೆಂಟ್ಗೆ ಹೋಗ್ಬೇಕಂತೆ ಅಂತ ನೀವು ಮಾತಾಡಿದ್ರಲ್ಲ ಅದು ಇಡೀ ಎಲೆಕ್ಷನಲ್ಲಿ ಓಡಾಡ್ಬಿಡ್ತು ಸ್ವಾಮಿ ಪಾಪ ನೀವು ಇಂಟೆನ್ಷನ್ ಇದ್ದ ಇಟ್ಕೊಂಡು ಹೇಳಿರಲ್ಲ ಆದರೆ ನಿಮ್ಮ ಬಾಯಿ ಸುಮ್ಮನೆ ಹೇಳೋದ್ರಿಂದ ಅದು ಆ ಥರ ಪರಿಸ್ಥಿತಿ ಬಂತು ಸ್ವಾಮಿ ಅದಕ್ಕೆ ನೀವು ಯಾರಾದರೂ ಏನಾದರೂ ಕಲಿಬೇಕು ಅಂದರೆ ರಾಜ್ ಕಪೂರ್ ಅವ್ರ ಪಿಕ್ಚರ್ಗಳನ್ನ ನೋಡಿ ಹಳೇ ಪಿಕ್ಚರ್ಗಳನ್ನ ಈಗಲೂ ಯೂಟ್ಯೂಬ್ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ಅದರಲ್ಲಿ ಜಿಸ್ ದೇಶ್ಮೆ ಗಂಗಾ ಭೇಟಿ ಏನಲ್ಲ ಹೇಳ್ತಾರೆ ಮೆಮಾನೋಯ ಹೋತೆ ಹೇ ಸೆ ಪ್ಯಾರ ಹೋತೆ ಹೇ ಅಂದರೆ ಅತಿಥಿಗಳು ನಮಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀವಿ ನಾವು ಅಂತ ಅದು ಜಿಸ್ತಿ ಯೇಶ್ ಗಂಗಾ ಗಂಗಾಧಿ ಬರ್ತದೆ ರೇವಣ್ಣವರೇ ನಿಮ್ಮ ಸೂಕ್ಷ್ಮತೆಗೆ ಒಬ್ಬರು ಬಾಸ್ಕೆಟ್ಬಾಲ್ ಪ್ಲೇಯರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಸುಮ್ಮನೆ ಅವರು ನಾನು ಇದಕ್ಕೆಲ್ಲ ಕೇರ್ ಮಾಡೋದಿಲ್ಲ ನಾನು ನನಗೇನು ಆಗೋದಿಲ್ಲ ನಾನು ಭಾರಿ ಇಷ್ಟು ಅಂತಿದ್ದೀನಿ ನಿಮ್ಮಂಗೆ ನಮಗೂ ದೇವರಿದ್ದಾರೆ ದೇವರೇ ಕಾಪಾಡ್ತಾರೆ ಅಂತ ಹೇಳ್ಕೊಂಡು ಆ ಪ್ರೆಸ್ ಕಾನ್ಫರೆನ್ಸಲ್ಲಿ ಮೈಕು ಈಕೆಲ್ಲ ಬರುತ್ತಲ್ಲ ಸೊಮ್ಮೆ ಅದೆಲ್ಲ ಮುಟ್ಟಿ ಎರಡು ದಿವಸ ಆದಮೇಲೆ ಅವರಿಗೆ ಕರೋನಾ ಅಟ್ಯಾಕ್ ಆಯ್ತು ಅಂತ ಆಮೇಲೆ ಅವರು ಪ್ರೆಸ್ ಕಾನ್ಫರೆನ್ಸ್ ತಿರುಕರೆದು ನಾನು ಮಾಡಿ ತಪ್ಪಾಗಿದೆ ನೀವೆಲ್ಲ ದಯವಿಟ್ಟು ಹಿಂಗೆ ಮಾಡಬೇಡಿ ಅದು ಹೆಂಗೆ ಅಂದರೆ ನಾವು ಕೈಯಲ್ಲಿ ಕೂತ್ಕೊಂಡಿರುತ್ತೆ ಸೊಂತ ಸೊಮ್ಮೆ ನೀವು ಮುಖ ಮುಟ್ಕೊಳ್ತಿರಲ್ಲ ದಿವಸಕ್ಕೆ ಸಾವಿರದ ಮುನ್ನೂರು ಸಾರಿನೋ ಏನೋ ಮುಖ ಮುಟ್ಕೊಳ್ತೀವಂತೆ ನಮಗೆ ಗೊತ್ತಿಲ್ಲದಂಗೆ ಕಣ್ಣಲ್ಲಿ ಮಾಡೋದು ಕಿವಿ ಹತ್ರ ಕೈ ಹಾಕೋದು ಬಾಯಿ ಹತ್ರ ಕೈ ಹಾಕೋದು ಎಲ್ಲ ನಂಬ ಮೇಲೆ ಹಿಂಗಾಳ್ಕೊಳ್ಳೋದು ಇದೆಲ್ಲ ಮಾಡ್ತಾರಂತೆ ಸ್ವಾಮಿ ಅದರಿಂದ ನಿಮಗೂ ಇದು ಸೂಚನೆ ಸ್ವಾಮಿ ದಯವಿಟ್ಟು ಯಾರಾದರೂ ಒಂದು ಹೇಳಿದ್ರೆ ಅದರಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ತಿಳ್ಕೊಂಡು ಸರ್ಕಾರ ಒಂದು ರೂಲ್ಸ್ ಮಾಡಿದೆ ಅಂದಮೇಲೆ ಅದೊಂಚೂರು ಸ್ಯಾನಿಟೈಸೇಷನ್ ಹಾಕೊಂಡು ಹೋಗ್ತೀನಿ ಕೈ ತೊಳ್ಕೊಂಬಿಟ್ರೆ ನಿಮಗೇನು ಕಷ್ಟ ಆಗೋಲ್ಲ ಒಂದು ಮಾಸ್ಕ್ ಹಾಕ್ಕೊಂಡ್ರೆ ನಿಮ್ಗೇನು ತೊಂದರೆನೇ ಆಗಲ್ಲ ಉಸಿರಾಡೋಕೆ ಏನಾದರೂ ತೊಂದರೆ ಇದ್ರೂ ಬೇಕಾದ್ರೆ ಬೇರೆ ಥರ ಮಾಸ್ಕ್ ಸಿಗುತ್ತೆ ಸ್ವಾಮಿ ಇದರಲ್ಲಿ ಖರ್ಚಿ ಫಲನೆ ನಾಲ್ಕು ಮಡಿಕೆ ಮರ್ಚ್ಬಿಟ್ಟು ನೀರೇ ಮಾಡ್ಕೋಬೋದು ಸ್ವಾಮಿ ಅದಕ್ಕೆ ಸರ್ಕಾರ ಏನಾದರೂ ಹೇಳಿದರೆ ಅದರ ತೀವ್ರತೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ ರೇವಣ್ಣವರೇ ನಿಮ್ಮ ಒಬ್ಬರಿಗೆಲ್ಲ ಹೇಳ್ತಾರದು ಇಡೀ ದೇಶ ಜನತೆಗೆ ಕೇರ್ಫುಲ್ಲಾಗಿರಿ ಅಂತ ಯಾರಾದರೂ ಒಬ್ರು ಮೇಲೆ ನೀವು ಕೇರ್ಫುಲ್ಲಾಗಿಲ್ಲ ಉದಾಸೀನ ಮಾಡ್ತೀನಿ ಅದೇನಾಗ್ತದೆ ನೋಡ್ತೀನಿ ಅಂತ ಹೇಳಿದ್ರೆ ಆ ಪ್ರೇ ಥರ ಆಗೋದು ಬೇಡ ಸ್ವಾಮಿ ಅದಕ್ಕೆ ನೀವು ಸ್ಯಾನಿಟೈಸೇಷನ್ನು ಮಾಡ್ಕೊಳ್ಳಿ ಮೊದಲೇ ಸ್ವಲ್ಪ ಪ್ರಿಕಾಷನರಿ ಮೆಷರ್ ಈ ದೇಶದಲ್ಲಿ ದೇಶದಲ್ಲಿರೋರು ಎಲ್ಲ ತಗೊಂಡು ಈ ದೇಶದಲ್ಲ ಪ್ರಪಂಚದಲ್ಲಿರೋರೆಲ್ಲ ತೊಗೋಬೇಕೀಗ ನಾವು ಆಗ ಸ್ವಚ್ಛ ಭಾರತ್ ಮಾಡ್ತಾರೆ ಅಂತ ಮೋದಿಯವರು ಅನೌನ್ಸ್ ಮಾಡಿದ್ರು ಸೊಮ್ಮೆ ಆವಾಗ ಅವರು ನಮ್ಮ ವಾಲ್ಮೀಕಿ ಆಶ್ರಮ ಇದೆ ಸ್ವಾಮಿ ಡೆಲ್ಲಿ ಒಳಗೆ ಅಲ್ಲಿ ಬಂದು ಕಸ ಗುಡ್ಸಿದ್ರು ಸೊಮ್ಮೆ ಅದನ್ನು ಟಿವಿಗೆ ಕೊಡೋದಕ್ಕೂ ಸ್ವಚ್ಛ ಭಾರತ್ ಅಂತ ನಾವು ಜೋಡ್ದಾಗ ಬ್ಯಾನರ್ ಹಾಕಿದ್ರು ಇಡೀ ದೇಶದಲ್ಲಿ ಸ್ವಚ್ಛ ಭಾರತ ಮಾಡಿ ಸ್ವಚ್ಛ ಭಾರತ ಮಾಡಿ ಅಂತ ಆವಾಗ ನಾವು ಇಂಡಿಯಾ ದೇಶಕ್ಕೆ ನೇಷನ್ ವೈಡ್ ಸ್ವಚ್ಛ ಭಾರತ್ ಇಸಿಟೆ ಪ್ರೋಗ್ರಾಮ್ ಅಂತ ನಾವೆಲ್ಲ ಕ ನಾವೆಲ್ಲ ಅವನು ಕೇಳಿ ಹೇಳ್ಕೊಂಡು ಸ್ವಾಮಿ ಯಾಕಂದ್ರೆ ಯಾಕಂದರೆ ನಮ್ಮ ಪಾರ್ಟಿ ಡೈರೆಕ್ಷನ್ ಸ್ವಾಮಿ ಈಗೇನಾಗಿದೆ ಆ ಸ್ವಚ್ಛ ಭಾರತ್ ಹೋಗಿ ಸ್ವಚ್ಛ ಯೂನಿವರ್ಸಲ್ ಕಂಪ್ಲೀಟ್ ಯೂನಿವರ್ಸ್ನೇ ಸ್ವಚ್ಛವಾಗಿ ಇಟ್ಕೊಳ್ಳಿ ನಿಮ್ಮ ಕೈ ಸ್ವಚ್ಛವಾಗಿಟ್ಕೊಳ್ಳಿ ನಿಮ್ಮ ಮೈ ಮೈ ಸ್ವಚ್ಛವಾಗಿ ಇಟ್ಕೊಳ್ಳಿ ಉಸಿರಾಡೋಕ್ಕೆ ಏನಾದರೂ ಹಾಕ್ಕೊಳ್ಳಿ ಪಕ್ಕಕ್ಕೆ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಸರ್ ಇದು ಯಾಕೆ ಹೇಳ್ತೀನಿ ಅಂದರೆ ಜನಗಳಿಗೆ ಇದೊಂದು ಸಾರಿ ಮನವರಿಕೆ ಆಗಲಿ ಅಂತ ಯಾವಾಗಲೂ ಯಾರಾದರೂ ಸೂಕ್ಷ್ಮತೆಯನ್ನು ಹೇಳಿದ್ರೆ ಅದನ್ನು ಒಪ್ಪಿ ಆಯಿತು ಸ್ವಾಮಿ ನಾವು ಕೈ ಇಟ್ಕೊಂಡು ಕೆಂತೀವಿ ಅಕ್ಷಿ ಮಾಡುವಾಗ ಕೈ ಇಟ್ಕೊಂಡು ಮಾಡ್ತೀವಿ ಆಮೇಲೆ ಹಿಂಗೆ ಹಿಂಗೆ ಅಂದ್ಕೋತೀವಿ ಅಕಸ್ಮಾತ್ ಇದ್ರೆ ಸತ್ತೋಗುತ್ತೆ ಇಲ್ಲ ಆಮೇಲೆ ಕೈ ತೊಳ್ಕೊತೀವಿ ಒಂದು ಹತ್ತು ನಿಮಿಷ ತೊಳ್ಕೊಳ್ಳಿ ಅಂತ ಹೇಳ್ತಾರೆ ಐದು ಹತ್ತು ಸೆಕೆಂಡು ಸೋಪಾಕಿ ಹಾಕಿ ಹಾಕಿ ಚೆನ್ನಾಗಿ ಮೇಲಾ ಉಜ್ಜಿಕೊಂಡು ತೊಳ್ಕೊಳ್ಳಿ ಅಂತ ಹೇಳಿದ್ದಾರೆ ಅದು ಮಾಡೋದ್ರಿಂದ ಇನ್ನು ದೇಶಕ್ಕೇನು ಲಾಸ್ ಇಲ್ಲ ಸ್ವಾಮಿ ಕೈ ತೊಳೆ ತೊಳೆದೇ ತೊಳಿತೀರಾ ಅದು ಮಾಡಿಕೊಂಡ್ರೆ ಈ ದೇಶದ ಜನತೆಗೆ ಕರೋನಾದಿಂದ ತಪ್ಪಿಸ್ಕೊಳ್ಳೋವಂಥ ಅವಕಾಶಗಳು ಜಾಸ್ತಿ ಇದೆ ಆದರೆ ಕರೋನಾಗಿನ್ನ ದೊಡ್ಡ ಡೇಂಜರಸ್ ಇವಾಗ ಯಾವಾಗಿದೆ ಅಂದರೆ ನಮ್ಮ ಟಿ ವಿಗಳಿದೆಲ್ಲ ಸುಮ್ಮನೆ ಅವರು ಬೇರೆ ಏನೂ ತೋರಿಸಲ್ಲ ಆ ಹುಳ ಪಳ ಎಲ್ಲ ಒಂದು ಬಾಂಬ್ ತೋರಿಸ್ತಾರೆ ಅದು ತಕ್ಕ ತಗೊಂಡೋಗುತ್ತೆ ಅದ್ರೊಳಗೆ ಉಳ ಹುಳು ಅಂತ ಇದನ್ನ ನೋಡಿ ಬುದ್ಧಿ ಇರೋ ಏನಾದರೂ ಅಯ್ಯೋ ನನಗೂ ಬಂದ್ಬಿಡ್ತು ಅಂದ ತಕ್ಷಣ ಓ ಬಂತು ಕರೋನಾ ಅಂತ ಅಕ್ಷಿ ಅಂದರೆ ಕೊನ್ನ ಕೊರೋನ ಬಂತು ಅಂತ ಆ ರೀತಿ ಮಾಡ್ಕೊಳ್ಳೋಕ್ಕೆ ಪ್ಯಾನಿಕ್ಗೆ ಹೋಗಬೇಡಿ ದೈವ ಸಂಕಲ್ಪ ಏನಿರುತ್ತೋ ಅದಿದ್ದೇ ಇರುತ್ತೆ ಶ್ರೀಕೃಷ್ಣ ಪರಮಾತ್ಮ ಆ ಗೀತೆ ಒಳಗೆ ಹಿಡಿದು ದುಷ್ಟ ಸಂಹಾರ ಶಿಷ್ಟ ಪರಿಪಾಲಕನಾಗಿ ಸಂಭವಾಮಿ ಯುಗೆ ಯುಗೆ ಎಲ್ಲ ಯುಗದಲ್ಲೂ ನಾನು ಅವತಾರ ಇರ್ತಿ ನಾನು ಕಾಪಾಡ್ತೀನಿ ಅಂತ ಇದೊಂದು ಚಿಕ್ಕದು ಎಕ್ಸಾಂಪಲ್ ಅಷ್ಟೇ ಈ ಕರೋನಾ ಬಂದಿರೋದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಇನ್ನು ಆಚಕೋಪ್ರಿ ಬಂದುಬಿಡೋಣ ಸ್ವಾಮಿ ಅವ್ರ ಪಿಚ್ಚರ್ಗಳೆಲ್ಲ ನೀವು ನೋಡಿದ್ರೆ ಮನುಷ್ಯನ ಸೈಕಾಲಜಿನೇ ಚೇಂಜ್ ಆಗೋಗುತ್ತೆ ಮನುಷ್ಯನ ನಡವಳಿಕೆನೂ ಚೇಂಜ್ ಆಗೋಗುತ್ತೆ ಸಿಂಪಲ್ ಆಗಿದ್ದು ಜೀವನ ಮಾಡೋದು ಗೊತ್ತಾಗುತ್ತೆ ಬಡತನ ಏನು ಅಂತ ನೋಡೋಕ್ಕೆ ಗೊತ್ತಾಗಬೇಕು ಅಂದರೆ ರಾಜ್ ಕಪೂರ್ ಪಿಕ್ಚರ್ ಹಳೆ ಪಿಕ್ಚರ್ಗಳನ್ನ ಒಂದು ಹತ್ತು ಪಿಕ್ಚರ್ ನೋಡಿದೆ ಅಂದರೆ ಬಡತನ ಗೊತ್ತಾಗುತ್ತೆ ಆ ಬಡತನ ಗೊತ್ತಾದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೊತ್ತಾಗುತ್ತೆ ಈಗ ಕೆಲವು ಲೀಡರ್ಗಳು ಅವ್ರಿಗೆ ಗೊತ್ತಾಗಲ್ಲಪ್ಪ ಬಡತನ ಅಂದರೆ ಎಲ್ಲಿ ಅಂತ ಗೊತ್ತಿಲ್ಲ ಆ ರೀತಿಯಾಗಿ ಅವರೇನೋ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಅದಕ್ಕೆ ಯಾರೋ ಆಡ್ಕೋತಾರೆ ಈ ಥರ ಎಲ್ಲ ಪರಿಸ್ಥಿತಿ ಬರ್ತಾ ಇದೆ ಅದಕ್ಕೆ ನಮ್ಮೆಲ್ಲೋ ಪೊಲಿಟಿಕಲ್ ಲೀಡರ್ಸು ಒಂದು ಹತ್ತು ಹಳೇ ಪು ರಾಜ್ ಕಪೂರ್ ಪಿಚ್ಚರ್ನ ನೋಡಿ ಅದರ ಹೆಸರುಗಳು ಬೇಕಾದ್ರೆ ಕೊಡು ಅಂದರೆ ಕೊಡ್ತೀನಿ ನಾನು ಅದನ್ನು ನೋಡಿದ್ರೆ ನಿಮಗೆ ಫೋರ್ ಟ್ವೆಂಟಿ ಆಮೇಲೆ ಜಿಸ್ ಮೇ ಗಂಗಾ ಭೇತಿಯೇ ಆಮೇಲೆ ಅರೌಂಡ್ ದ ವರ್ಲ್ಡ್ ಅರೌಂಡ್ ದ ವರ್ಲ್ಡ್ ಅಂತ ಒಂದು ಆಮೇಲೆ ಅನಾಡಿ ಅಂತ ಬಂತು ಇವೆಲ್ಲ ಜೀವನಕ್ಕೆ ಎಷ್ಟು ನಿಮಗೆ ಸೈಕಲಾಜಿಕಲಿ ನೀವು ಪ್ರಿಪೇರ್ ಆಗಬೇಕಲ್ಲ ಬದುಕಬೇಕಾದ್ರೆ ಅದಕ್ಕೆ ನಿಮಗೆಲ್ಲ ಗಂಧ ಗಾಳಿ ಎಲ್ಲ ಸಿಗುತ್ತೆ ಅದನ್ನು ನೋಡಿದ್ರೆ ಎಷ್ಟೋ ಜನ ಪರಿವರ್ತನೆ ಆಗುತ್ತೆ ಅಂತ ನನ್ನ ಭಾವನೆ ಯಾಕಂದರೆ ನಾನು ಪರಿವರ್ತನೆ ಚಿಕ್ಕ ವಯಸ್ಸಲ್ಲೇ ಆಗೋಗ್ಬಿಟ್ಟು ಇದೆಲ್ಲ ಕಷ್ಟ ಅನುಭವಿಸಿರೋದು ಅದಕ್ಕೆ ನನ್ನ ಕಷ್ಟನ ಜನ್ನಷ್ಟು ಆಗಬೇಡಿ ಸ್ವಲ್ಪ 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 ತಿಳ್ಕೊಂಡ್ರೆ ಈ ದೇಶಕ್ಕೇನಾದರೂ ಒಳ್ಳೆಯದಾಗುತ್ತೆ ಬಡತನದ ಬಗ್ಗೆ ನಿಮಗೂ ಅರಿವಾಗುತ್ತೆ ಯಾಕಂದರೆ ಈಗ ನೀವು ಬರ್ತಾನೆ ನೋಡೋದು ಎಲ್ಲಪ್ಪ ಅಂದರೆ ಟಿ ವಿನಲ್ಲಿ ತೋರಿಸೋದನ್ನೇ ಟ್ರಂಪು ಅಂತ ಅಮೇರಿಕನ್ ಪ್ರೆಸಿಡೆಂಟ್ ಬಂದಿದ್ದರು ಅವ್ರು ಬಂದಾಗ ಅಲ್ಲಿ ಗುಜರಾತಲ್ಲಿ ಗೋಡೆ ಕಟ್ಟಿದ್ರು ಗೋಡೆ ಮೇಲೆ ಕಂಬಿ ಹಾಕಿದ್ರು ನಮ್ಮ ಫಾರ್ಮರ್ ಚೀಫ್ ಮಿನಿಸ್ಟ್ರು ಅದಕ್ಕೆ ಕೋಪ ಮಾಡಿಕೊಂಡು ಅಲ್ಲಿ ಇದೆ ಅದಕ್ಕೆ ಅದನ್ನೆಲ್ಲ ಕಾಣಿಸ್ಬಾರ್ದು ಅಂತ ಗೋಡೆ ಕಟ್ಬಿಟ್ಟಿದ್ದಾರೆ ಚೈನಾ ಗೋಡೆ ಕಟ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದರು ಅವ್ರು ಯಾರಿಗೆ ಹೇಳಿದ್ರಲ್ಲ ಚೀಫ್ ಮಿನಿಸ್ಟ್ರ್ ಫಾರ್ಮರ್ ಅವರಿಗೆ ಒಂದೊಂದು ದೇಶದಲ್ಲೂ ನಿಮ್ಮ ತಂದೆಯವ್ರ ಹತ್ರ ಕೇಳಿ ಅವ್ರಿಗೆ ಗೊತ್ತಿರುತ್ತೆ ಯಾಕಂದರೆ ಪ್ರೈಮ್ ಅವರು ಲೆವೆನ್ ಮಂತ್ಸ್ ಪ್ರೈಮ್ ಮಿನಿಸ್ಟ್ರು ಬ್ಲೂ ಬುಕ್ ಅಂತಿರುತ್ತೆ ರೆಡ್ ಬುಕ್ ಅಂತಿರುತ್ತೆ ಗ್ರೀನ್ ಬುಕ್ ಅಂತಿರುತ್ತೆ ಅದರಲ್ಲಿ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಪ್ರಜೆಗಳಿಗೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದರೆ ಏನೇನು ಮಾಡಬೇಕು ಅವ್ರಿಗೇನು ಕಾರಿಲ್ಲ ಸ್ವಾಮಿ ನಮ್ಮ ದೇಶದಲ್ಲೇ ಬುಲೆಟ್ ಪ್ರೂಫ್ ಇದೆ ಸ್ವಾಮಿ ಆದರೆ ಅವರೇ ತರ್ತಾರೆ ಕಾರು ಎರಡು ಕಾರ್ ತರ್ತಾರೆ ಆಮೇಲೆ ಅವ್ರದೇ ಇದು ಅಂದರೆ ಅವರು ಇದರಲ್ಲಿ ಆ ರೀತಿ ರೂಲ್ಸ್ ಇದೆ ಅವರು ಬಂದರೆ ಸೆಕ್ಯೂರಿಟಿಗೆ ಏನೇನು ಮಾಡಬೇಕು ಅಂತ ಅವ್ರು ಬರೋಕ್ಕೆ ಮೂರು ತಿಂಗಳು ಮೊದಲೇನೇ ಅವ್ರ ಸೆಕ್ಯೂರಿಟಿಯವ್ರು ಬಂದು ಇಂತಿಂಥ ಜಾಗದಲ್ಲಿ ಹಿಂಗೆ ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ ಹಂಗಾಗೇನೆ ಗೋಡೆ ಕಟ್ಟಿ ನಮ್ಮ ದೇಶದಲ್ಲಿ ಬಡತನ ಇರೋದು ಈಗ ಗೂಗಲ್ ಹಾಕ್ಬಿಟ್ರೆ ಅಂದರೆ ಎಲ್ಲೆಲ್ಲಿ ಬಡತನ ಇದೆ ಎಲ್ಲೆಲ್ಲಿ ಗುಡಿಸಲಿದೆ ಎಲ್ಲೆಲ್ಲಿ ಜನ ಹೆಂಗೆ ಹೆಂಗಿದ್ದಾರೆ ಅಂತ ಗೂಗಲಲ್ಲೇ ನೋಡಿಬಿಡೋದು ಸಮಯ ಅದಕ್ಕೇನು ಪೊಟ ಗಿಟ ಏನು ಬೇಡಕ್ಕೆ ಆಗಿಲ್ಲ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಏನೋ ಆದರೂ ಮೈಂಡ್ ಮಾಡಿ ವಾಟ್ ಈಸ್ ದ ಪೊಸಿಷನ್ ವಾಟ್ ಈಸ್ ದ ಪಾವರ್ಟಿ ಇನ್ ಇಂಡಿಯಾ ದೇಶ ಅಂತ ಅವ್ನು ಒಂದೇ ಒಂದು ಕ್ವಶನ್ ಕೇಳಿದ್ರೆ ಗೂಗಲ್ ಮ್ಯಾಪ್ ಹಾಕಿ ಲ್ಯಾಪ್ಟಾಪಲ್ಲೆಲ್ಲ ದೊಡ್ಡ ಸ್ಕ್ರೀನಲ್ಲಿ ತೋರಿಸ್ಬಿಡ್ತಾರೆ ಇಲ್ಲಿ ಹಿಂಗಿದೆ ಇಲ್ಲಿ ಹಿಂಗಿದೆ ಇಲ್ಲಿ ಹಿಂಗಿದೆ ಇಲ್ಲಿ ಗಾಳಿ ರೀತಿ ಇದೆ ಇಲ್ಲಿ ಸೋಡಿಯಂ ವಾಟ್ರ್ ಬರುತ್ತೆ ಅದಕ್ಕೆ ಮಕ್ಕಳೆಲ್ಲ ಸ ಕೈ ಕಾಲೆಲ್ಲ ಕಳ್ಕೊಳ್ತಾ ಇದ್ದಾರೆ ಹೊಟ್ಟೆಲ್ಲಿರೋ ಗರ್ಭದಲ್ಲಿರೋ ಮಗುಗೂ ಅಟ್ಯಾಕ್ ಆಗುತ್ತೆ ಅಂತ ಎಲ್ಲ ಡೀಟೇಲ್ ಗೊತ್ತಾಗುತ್ತೆ ಸಣ್ಣ ಇದು ಗೊತ್ತಿಲ್ಲದೆ ಒಂಚೂರು ಪಾಪ್ಯುಲಾರಿಟಿ ಸಿಗ್ತದೇನೋ ಮಖಾನು ಸಪ್ಪೆ ಮಾಡಿಕೊಂಡು ಔ ಯಾಂಡ್ರೆ ಅದು ಗೋಡೆ ಕಟ್ಬಿಟ್ರು ಎರಡು ಸಾವಿರ ಕೋಟಿ ಎರಡು ಸಾವಿರ ಇನ್ನೂರು ಕೋಟಿಗೆ ಗೋಡೆ ಕಟ್ಬಿಟ್ರು ಸೊಮ್ಮೆ ಅಮೇರಿಕನ್ ಪ್ರೆಸಿಡೆಂಟ್ ಸೊಮ್ಮೆ ಯಾರು ಅವ್ರು ಬಂದಾಗ ಗೋಡೆ ಕೇಳಿದ್ರೆ ಗೋಡೆ ಕಟ್ಟಬೇಕು ಇನ್ನೊಂದು ಕೇಳಿದ್ರೆ ಇನ್ನೊಂದು ಕಟ್ಟಬೇಕಾಗುತ್ತೆ ಸೊಮ್ಮೆ ಯಾಕಂದರೆ ಅವರು ಬುಕ್ಕಲ್ಲಿ ಮೇಂಟೈನ್ ಮಾಡಿರ್ತದೆ ಈ ರೀತಿ ಮಾಡಬೇಕು ಅಂತ ಒಬ್ಬರು ಆರ್ಟಿಸ್ಟ್ ಒಬ್ಬರಿದ್ರು ಪ್ರೆಸಿಡೆಂಟು ಅವರು ಬಂದಾಗ ಕರಿ ಹಸು ಅದನ್ನು ಜೊತೆ ತೊಗೊಬಂದಿದ್ದು ಯಾಕೆ ಅಂದರೆ ಅವರು ಕರಿ ಹಾಸು ಹಾಲು ಕರ್ದೇ ಕುಡಿಯೋದು ಇಲ್ಲೂ ಕರಿ ಹಸು ಹುಡುಕ್ಬೋದಾಗಿತ್ತು ಆದರೆ ಇಲ್ಲ ಇಲ್ಲ ನಾನು ಅದೇ ಅಲ್ಲೂ ಹಾಸು ಹಾಲು ಹಾಲು ಕುಡಿಯೋದು ಅಂತ ಅದು ಅವರ ಪ್ರೋಟೋಕಾಲ್ ಅದನ್ನು ತಿಳ್ಕೊಳಿಕೆಯಿಂದ ತಿಳ್ಕೋಬೇಕು ನಾ ಯಾರೋ ಒಬ್ಬ ಟಿ ವಿಯವರು ಬಂದು ಕೈ ಹಿಡಿದ್ರು ಅಂತ ತಕ್ಷಣ ಏನೋ ಒಂದು ಹೇಳ್ಬಿಟ್ರೆ ಅದು ಸರಿ ಹೋಗಲ್ಲ ಅದಕ್ಕೆ ಇದೊಂಥ ಚಿಕ್ಕ ತಿಳುವಳಿಕೆ ಇದೆ ನಮಗೆ ನಿಮಗೆಲ್ಲ ಹೇಳುವಷ್ಟು ತಿಳುವಳಿಕೆ ಇಲ್ಲ ಆದರೂ ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟಾದರೂ ಜನಗಳಿಗೆ ಹೇಳಬೇಕಲ್ಲ ಸುಮ್ಮೆ ಆದ್ದರಿಂದ ನಾನು ನಿಮಗೆ ಹೇಳ್ತಾಯಿದ್ದೀನಿ ಸುಮ್ಮನೆ ಆ ರೀತಿ ಬಾಯಿ ಮಾತಾಡೋದು ಅದೆಲ್ಲ ಮಾಡಿದ್ರೆ ನಿಮ್ಮ ಘನತೆ ಗಾಂಭೀರ್ಯಕ್ಕೆ ಕಷ್ಟ ಆಗುತ್ತೆ ಇಟ್ ಈಸ್ ನಾಟ್ ಗುಡ್ ಇನ್ ದ ಇಂಟ್ರೆಸ್ಟ್ ಆಫ್ ಯು ಟೆಲಿಂಗ್ ಮಿಸ್ಟರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಆ ರೀತಿಯೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ ಇನ್ನು ನಮ್ಮ ಸಿದ್ದರಾಮಯ್ಯ ಅವರು ಒಂದು ಒಂದು ಮೊನ್ನೆ ಒಂದು ನೆನ್ನೆ ನೆನ್ನೆಯೋ ನೆನ್ನೆಯೆಲ್ಲ ಮೊನ್ನೆಯಿಂದ ಅವ್ರಿಗೆ ಕೊಟ್ಟಿರೋದು ಸೆಕ್ಯೂರಿಟಿ ಕೀತ್ಕೊಂಡ್ಬಿಟ್ಟಿದ್ದಾರೆ ಅಂತೆ ಪ್ಲಸ್ ಸೆಕ್ಯೂರಿಟಿ ಕೊಟ್ಟಿದ್ರಂತೆ ಅವ್ರಿಗೆ ಅಂದರೆ ಒಂದು ಹದಿನೈದು ಜನನೋ ಇಪ್ಪತ್ತು ಜನನೋ ಇವ್ರು ಇರ್ತಾರೆ ಬ್ಲ್ಯಾಕ್ ಸೂಟಲ್ಲಿ ಅವರೆಲ್ಲ ದಾದಿಗಿರಿ ಎಲ್ಲ ಬಿಡಿಸ್ತಾರೆ ಅದಾದಮೇಲೆ ಸಿದ್ದರಾಮಣ್ಣವರೇ ಕೈ ಮುಗಿದು ಕೇಳ್ಕೊತೀನಿ ನೀವು ಪಾಪ್ಯುಲರ್ ಲೀಡರು ನಿಮ್ಮಿಂದಾನೇ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಉಳಿದಿರೋ ಅಂತ ನೀವು ತಿಳ್ಕೊಂಡು ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಆದ್ದರಿಂದ ನೀವು ನೀವೇನು ಅಂದ್ಕೊಂಡಿದ್ದೀರಾ ನೀವು ಅದು ಬಂದ ತಕ್ಷಣವೇ ಸ್ಟೇಟ್ಮೆಂಟ್ ಮಾಡ್ತಾರೆ ಗ ಸಿದ್ದರಾಮಣ್ಣವರೇ ನೀವು ಎಷ್ಟೋ ಇದೀರೋ ನಮಗಿನ್ನ ದೊಡ್ಡವರು ನೀವು ಆಮೇಲೆ ಆದ್ಮೂರ್ ಬಡ್ಜೆಟ್ ಪ್ರೆಸೆಂಟ್ ಮಾಡಿರೋ ನೀವು ನೀವು ನನಗೆ ತ್ರನಿಂಗ್ ಕಾಲೆಲ್ಲ ಬಂದಿದೆ ನನಗೆ ಜಡ್ಡೆ ಬೇಕು ಜಡ್ಡೆ ಬೇಕು ಅಂತ ಹೆಂಗಾಗುತ್ತೆ ಸಿದ್ದರಾಮಣ್ಣವರೇ ಅದರಿಂದ ನಮ್ಮ ಪಾರ್ಟಿ ಮರ್ಯಾದೆ ಹೋಗ್ಬಿಡ್ತೇವೆ ಸುಮ್ಮನೆ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದ್ರ ಮರ್ಯಾದೆ ಹೊಟ್ಟೋಗುತ್ತೆ ನೀವು ಜಡ್ ಪ್ರೆಸ್ಟ್ ಸೆಕ್ಯೂರಿಟಿ ಹೋದ ತಕ್ಷಣ ನನಗೆ ಇದೆ ನನಗೆ ಲೆಟ್ರ್ ಬರೆದಿದ್ದಾರೆ ಅಂತ ಹೇಳಿದ್ರೆ ನೀವು ಜನನಾಯಕರಾಗಿ ಈ ರೀತಿ ಪಬ್ಲಿಕ್ಕಾಗಿ ಒಪ್ಕೊಳ್ಳೋದು ಒಳ್ಳೆಯದಲ್ಲ ಸಿದ್ದರಾಮಯ್ಯ ಅವರೇ ನಿಮಗೆ ಏನೂ ಕಷ್ಟ ಇಲ್ಲ ನಿಮ್ಮನ್ನು ಜನ ಪ್ರೀತಿ ಮಾಡೋರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅರ್ಧ ಜನ ನಿಮ್ಮಿಂದ ನೀವಿದಾರೆ ಅಂತ ತಿಳ್ಕೊಂಡಿದ್ದೀರಾ ಇದಾರೆ ಎಲ್ಲಾದರೂ ಬರ್ತಾರೆ ಏನು ನಿಮ್ಗೆ ತೊಂದರೆ ಇಲ್ಲ ನೀವು ಜಟ್ಸ್ಬೇಕಿರೋ ಸೆಕ್ಯೂರಿಟಿ ಏನಾದರೂ ಹೋಗ್ಬಿಡ್ತದೆ ಅಂತ ಗೊತ್ತಾಗಿದ್ದರೆ ನೀವು ಅಫಿಷಲ್ಸ್ ಇದ್ರಲ್ಲ ನೀವು ಚೀಫ್ ಮಿನಿಸ್ಟ್ರಾಗಿರುವಾಗ ಅವ್ರ ಹತ್ರ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಿದ್ರೆ ಕೆಂಪಣ್ಣವರು ಅವ್ರ ಹತ್ರ ಎಲ್ಲ ಅವ್ರ ಹತ್ರ ಅವರು ಅಲ್ಲಿ ಲೀಕ್ ಆಗುತ್ತಲ್ಲ ಹೀಗೆ ಜೆಟ್ಸ್ಪೆಕ್ಟರ್ ಸೆಕ್ಯೂರಿಟಿ ತೆಗಿತಾ ಇದ್ದಾರೆ ಅಂತ ಅದಕ್ಕೆ ಮೊದಲನೇ ಒಂದು ಲೆಟ್ರ್ ಬಂತು ಲೈಫ್ ಇನ್ ಡೇಂಜರ್ ಅಂತೆಲ್ಲ ಮಾಡಿಸ್ಬೋದು ಅದು ಕಷ್ಟ ಇರುತ್ತಿಲ್ಲ ಆದರೆ ಜೆಡ್ ಪ್ಲಸ್ ಸೆಕ್ಯೂರಿಟಿ ತೆಗೆದ ಮೇಲೆ ನೀವು ನನಗೆ ಥ್ರೆಟನಿಂಗ್ ಕಾಲ್ ಬಂದಿತ್ತು ಅಂತ ಹೇಳೋದು ಅಷ್ಟು ಒಳ್ಳೇದಲ್ವೇನೋ ಕಾಂಗ್ರೆಸ್ ಪಾರ್ಟಿ ಹಿತದೃಷ್ಟಿಯಿಂದ ನಾನು ಇರೋದು ಯಾಕೆಂದರೆ ನಮ್ಗೆ ಯಾಕೆ ಸಮೀತಾರೆ ಟ್ರೈನಿಂಗ್ ಕಾಲು ಬರ್ತದೆ ಕಾಂಗ್ರೆಸ್ ದೇಶಕ್ಕೆ ಒಳ್ಳೇದು ಮಾಡಿದ್ದೀವಿ ಇನ್ನು ಮುಂದೆನೂ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಜನ ಏನೋ ಈ ಸಾರಿ ಬಿಟ್ಟಿದ್ದಾರೆ ಇನ್ನೂ ಎರಡು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ನಾವು ಬಂದು ಮತ್ತೆ ಜನಗಳಿಗೆ ಒಳ್ಳೆಯ ಕೆಲಸ ಮಾಡಿ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಡ್ರಾಮಗಳು ಡ್ರಾಮಾಗಳು ಮಾಡಬೇಕು ಅದು ಒಳ್ಳೆ ಮೆಸೇಜ್ ಹೋಗೋಲ್ಲ ದೇಶದಲ್ಲಿ ಆ ಒಳ್ಳೆ ಮೆಸೇಜ್ ಹೋಗಲಿಲ್ಲ ಅಂದರೆ ನಿಮ್ಗೊಬ್ಬರಿಗೆ ಕೆಟ್ಟಷ್ಟ್ರಲ್ಲ ಸೊಮ್ಮೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೂ ಸೇರಿಸಿ ಬಂದುಬಿಡುತ್ತೆ ಸೊಮ್ಮೆ ಅದರಿಂದ ದಯವಿಟ್ಟು ಸಿದ್ದರಾಮಯ್ಯ ಜಿ ನೀವು ಆ ಮನೆಯೋದಕ್ಕೆ ಕಂಟಿನ್ಯೂ ಆಗೋದಕ್ಕೆ ಮಾಡಿದ್ರಿ ಜನ್ ಮಾತಾಡ್ತಾರೆ ಅಂತ ನಿಮ್ಮ ಬಂದು ಹೇಳಲ್ಲ ಅಂತ ಕಾಣ್ಬಿಟ್ಟು ಯಾಕಂದರೆ ಹೇಳ್ಬ್ರೆ ಯಾರು ನಿಮ್ಮ ಹತ್ರ ಇಟ್ಕೊಂಡೇರ ನೀವು ಯಾರು ಏನು ನಡೀತಾ ಇದೆ ಅಂತ ಕೇಳಿ ತಿಳ್ಕೊಳ್ಳೋರು ಆ ಹಿಂದಿನ ಲೀಡರ್ಸು ಬಂಗಾರಪ್ಪಾಜಿ ಗುಂಡೂರಾವ್ ಎಸ್ ಎಂ ಕೃಷ್ಣ ಇಂಥ ಮಹಾನ್ ನಾಯಕರು ದಿನ ಏನಾಗ್ತದೆ ಈರುಳ್ಳಿ ರೇಟ್ ಎಷ್ಟಾಗಿದೆ ಬೆಳ್ಳುಳ್ಳಿ ರೇಟ್ ಎಷ್ಟಾಗಿದೆ ಅಂತ ನಿಮಗೆ ಬರೀ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತ್ರ ಹೇಳೋರು ಇದ್ದಾರೆ ಯಾಕಂದರೆ ನೀವು ಲಾಯರ್ ಆಗಿರೋದು ಅವ್ನು ಹಂಗೆ ಕ್ಯಾಚ್ ಮಾಡ್ಕೋತೀರಾ ಆದರೆ ಈ ವಿಚಾರ ಇದೆಲ್ಲ ಸಿಂಪಲ್ಲು ನೀವು ಅಪೋಸಿಷನ್ ಲೀಡ್ರಾಗಿ ಚೀಫ್ ಮಿನಿಸ್ಟ್ರ್ ಮನೇಲೆ ಯಾಕೆ ಕಂಟಿನ್ಯೂ ಆಗಬೇಕಾಗಿತ್ತು ಸಮಯ ನೀವು ಎಲ್ಲೆ ಇರಿ ಸಮಯ ನೀವು ಬರೋ ಜನ ಬಂದೇ ಬರ್ತಾರೆ ನೀವು ಯಾವ್ದಾದ್ರು ಇನ್ನೊಂದು ಯಾವ್ದಾದ್ರು ಒಂದು ಚಿಕ್ಕಮನೆಯಲ್ಲಿ ಇರಿ ಸಮಯ ಬರ್ತಾರೆ ಸಿದ್ದರಾಮಯ್ಯನ ಮೇಲೆ ಪ್ರೀತಿಗೆ ಬರ್ತಾರೆ ಕಾಂಗ್ರೆಸ್ ಮೇಲೆ ಪ್ರೀತಿಗೆ ಬರ್ತಾರೆ ನೀವು ನಾನು ಆ ಮನೆಯಲ್ಲೇ ಇರಬೇಕು ನನಗೆ ಪೋ ಇದೆಲ್ಲ ಬೇಕು ಉಪ್ಪೆ ಉಪ್ಯಾನು ಅದೆಲ್ಲ ಮಾಡೋದ್ರಿಂದ ಕಾಂಗ್ರೆಸ್ನವರು ಸಿಂಪಲ್ ಅಲ್ಲ ಅನ್ನೋ ಮೆಸೇಜ್ ಹೊಟ್ಟೋಯ್ತು ಈಗ ಹೋಗಲಿ ನಿಮ್ಮ ಅದನ್ನು ಆಸೆ ಉಳಿಸ್ಕೊಂಡ್ರ ಹೆಂಗೋ ಮಾಡಿ ಯಡಿಯೂರಪ್ಪ ಹತ್ರ ಹೋಗಿ ಅಥವಾ ಹತ್ರ ಆದರೂ ಹೋಗಿ ನನಗೆ ಅದೊಂದು ಮನೆ ಕೊಟ್ಬಿಡಿ ಸ್ವಾಮಿ ಮಾರಿಬಿಡಿ ನಾನೇ ತೊಗೊಂಬಿಡ್ತೀನಿ ಅಂತಾದರೂ ಹೇಳಿದ್ರು ಅದು ಇಲ್ಲ ಈಗ ಅದನ್ನು ಬಿಟ್ಟು ಇಲ್ಲಿ ಬಂದಿದ್ದೀರಾ ಟಾರ್ಲಲ್ ರೋಡ್ ಪಕ್ಕದಲ್ಲಿ ಅದೇ ಮಹಾದೇವಪ್ಪ ಇದ್ರಲ್ಲ ಆ ಮನೆಗೆ ಆ ಮನೆಯಲ್ಲಿದ್ದವರೆಲ್ಲ ಚೀಫ್ ಮಿನಿಸ್ಟ್ರಾಗಿದ್ದಾರೆ ಅಂತ ಹಿಂದಿನ ಕತೆ ಇದೆ ಗೊತ್ತಿದೆ ಎಲ್ಲರಿಗೂ ಅದರಿಂದ ಅಲ್ಲಿಗೆ ಬಂದಿದ್ದೀರ ಅದು ಅವಮಾನ ಆಲೋಚಿದ್ರಾಮಯ್ಯನವರೇ ನನಗೆ ಕೇಳಿದ್ರೆ ನಿಮ್ಮ ಸ್ವಂತ ಮನೇನೋ ಇಲ್ಲ ಒಂದು ಬಾಡಿಗೆ ಮನೇನೋ ಮಾಡ್ಕೊಂಡು ಹೋಗಿದ್ರೆ ಕಾಂಗ್ರೆಸ್ ಪಕ್ಷಿಗೆ ಭಾರಿ ಒಳ್ಳೆಯ ಹೆಸರು ಬಂದಿರೋದು ಎಷ್ಟು ದಿವಸ ಇರುತ್ತೆ ಸಮಿ ಅಪೋಸಿಷನ್ ಲೀಡರು ಗಂಟೆ ಇರ್ತದ ನಂಬರ್ ಇರೋವರೆಗೂ ಇರ್ತದೆ ನಂಬರ್ ಇಲ್ಲ ಅಂತ ಇರಲ್ಲ ಸಿದ್ದರಾಮಯ್ಯ ಜಿ ಯಾಕೆಂದರೆ ನಮ್ಗೆ ಎರಡು ಸಾರಿ ಡೆಲ್ಲಿ ಒಳಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದು ಸಾರಿ ನಲ್ವತ್ನಾಲ್ಕು ಬಂದ್ವಿ ಒಂದು ಸಾರಿ ಐವತ್ನಾಲ್ಕು ಬಂದಿದ್ವಿ ನಮ್ಗೆ ಅಪೋಸಿಷನ್ ಲೀಡರು ಇದೆ ಅಪೋಸಿಷನ್ ಲೀಡರ್ ಅಂದರೆ ಒಬ್ಬರು ನಾನು ಒಬ್ಬರನ್ನ ಕೊಡಿಸ್ತೀವಲ್ಲಿ ಆದರೆ ಸ್ಟೇಟಸ್ ಸಿಕ್ಕಲ್ಲ ಆ ಸ್ಟೇಟಸ್ ಸಿಗದೇ ಇರೋ ಪರಿಸ್ಥಿತಿಗೆ ಒಂದು ಸಾರಿ ಕಾಂಗ್ರೆಸ್ ಕರ್ನಾಟಕದಲ್ಲೂ ಬಂದಿತ್ತು ಯಾವಾಗ ಅಂದರೆ ತರ್ಟಿ ಸಿಕ್ಸ್ ಟೂ ತ ನೈನ್ಟೀನ್ ನೈಂಟಿ ಫೋರಲ್ಲಿ ವೀರಪ್ಪ ಮೊಯ್ಲಿ ಅವರ ಚೀಫ್ ಮಿನಿಸ್ಟ್ರ್ ಆದಮೇಲೆ ಎಲೆಕ್ಷನ್ಗೆ ಅಸೆಂಬ್ಲಿಗೆ ಹೋದ್ವಿ ಅದು ಬಿಡಿ ಅದು ಕಾರಣ ಅಂತ ಬೇಕಾದಷ್ಟಿದೆ ಅದರಲ್ಲಿ ಬಾಬರಿ ಮಸೀದು ಡೆಮಾಲಿಷನ್ನು ಬಾಂಬೆನಲ್ಲಾಗಿದ್ದಂಥ ಕಮ್ಯುನಲ್ ರೈಟ್ಸು ಇದೆಲ್ಲ ನಮ್ಮ ತಲೆ ಮೇಲೆ ಬಂದು ಜನ ನಮ್ಮನ್ನು ಓಟ್ ಹಾಕಿರಲಿಲ್ಲ ಆವಾಗ ಮೂವತ್ತಾರಕ್ಕೆ ಬಂದಿದ್ದೀವಿ ಆ ಮೂವತ್ತಾರು ಅದೊಂದೇ ಸಾರಿ ಬಂದಿದ್ದು ಇನ್ನು ಬರಲಿಲ್ಲ ಬರೋದೂ ಇಲ್ಲ ಇನ್ನು ಮುಂದೆ ಆದರೆ ಇನ್ನೊಂದು ಇನ್ನು ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ ಬಂಡೆ ಸ್ಟ್ರಾಟಜಿಸ್ಟ್ ಸರ್ವಧರ್ಮ ನಾಯಕತ್ವ ಇವರೆಲ್ಲ ಸೇರಿ ನೀವು ಅವ್ರ ಜೊತೆ ಕೈಗೂಡಿಸಿದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಗೆ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ ಆವಾಗ ನಾವೆಲ್ಲ ಸೇರಿ ಮತ್ತೆ ಸರ್ಕಾರ ಮಾಡಿ ಅದರಲ್ಲಿ ಸರ್ ಜನಗಳಿಗೆಲ್ಲ ಸಹಾಯ ಮಾಡಿ 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 ಬಿಡೋಣ ಸಮಯ ಅಂತ ಹೇಳ್ತಾ ಸಿದ್ದರಾಮಯ್ಯನವರೇ ಸ್ವಲ್ಪ ನೀವು ಜನಗಳನ್ನ ಜನಗಳ ಥರ ನೋಡಿ ಜನಗಳನ್ನ ದನಗಳ ಥರ ನೋಡಬೇಡಿ ಅದೇನೋ ಒಂದು ಉತ್ಸಾಹ ಅದೇನೋ ಒಂದು ಇದು ಓ ಅಂದರೆ ಅದೇ ಮಹಾಭಾರತದ ದುರ್ವ್ಯಧನ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಸಮಯ ನಿಮ್ಮ ಆ್ಯಕ್ಟಿಂಗು ಅದೆಲ್ಲ ಅಸೆಂಬ್ಲಿಗೆ ಹೋ ಹೋ ಅಂತ ಮಾಡ್ತಿರಲ್ಲ ಅದೆಲ್ಲ ನಿಮಗೆ ಚೆನ್ನಾಗಿರುತ್ತೆ ಅಸೆಂಬ್ಲಿಲಿ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಜನ ನೋಡ್ತಾರಲ್ಲ ಜನ ಏನು ಮಾಡ್ತಾರೆ ಗೊತ್ತ ನೀವು ಮತ್ತು ಮಾಡಿದ್ದೀನಿ ತೋರಿಸ್ತಾರಲ್ಲಿ ಟಿವಿಯೊಳಗೆ ಟಿ ವಿಯವರೇ ಇರೋದು ಅವ್ರ ಅದೇ ನಿಮ್ಮಿಂದ ನೀವು ಒಂದು ಸಾರಿ ಹಿಂಗೆ ಹಿಂಗೆ ಹೊಡ್ಕೊಂಡ್ರಿ ತೊಡೆ ತಟ್ಟದ್ರಿ ಹೋದೆ ಬಳ್ಳಾರಿಯಿಂದ ಗೆಲ್ತು ಅಂತೆಲ್ಲ ಹೇಳಿದ್ರಿ ಅದರಿಂದ ಅಲ್ಲ ಸಿದ್ದರಾಮಯ್ಯನವ್ರೆ ನಾವು ಜನಗಳನ್ನ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರೆ ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಆಗುತ್ತೆ ಅದು ಮಾಡ್ಕೊಳ್ಳೋದು ಬಿಡೋದು ನೀವು ಬಿಟ್ಟಿದ್ದೀವಿ ಡ್ರಾಮಕ್ಕೋಸ್ಕರ ಆದರೂ ಮಾಡಿ ಕೆಲವರು ಡ್ರಾಮಾ ಮಾಡ್ತಾರೆ ನಾಯಕ ಇರಲಿ ಹಂಗಾದರೂ ಮಾಡಿ ನೀವು ಮಾಡೋದೇ ಇಲ್ಲ ನೀವು ಓಹ್ ಹಿಂಗಾತು ಆ ನಾನು ಹೇಳಿದ ಮಲ್ಲದಾ ಅನ್ನೋದು ಅದೆಲ್ಲ ಇಟ್ ಈಸ್ ನಾಟ್ ಎ ಗುಡ್ ಹ್ಯಾಬಿಟ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಮೈಲ್ಡಾಗಿ ನೀವು ಹೇಳಿ ಅದಕ್ಕೆ ಸಿದ್ದರಾಮಯ್ಯ ಜಿ ನಾನು ನಿಮ್ಮ ಇಂಟ್ರೆಸ್ಟು ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂಟ್ರೆಸ್ಟಲ್ಲಿ ನನಗೇನು ಒಂದು ಜನ ಹೇಳ್ತಾರೋ ನನಗೇನು ಗೊತ್ತಾಗುತ್ತೋ ಅದನ್ನು ನಿಮಗೆ ಸಮರ್ಪಿಸಿದ್ದೀನಿ ತೀದ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿರೋದು ನಾವು ನಾವೇನು ನಿಮ್ಮ ಹತ್ರ ಬರಲ್ಲ ನೀವು ಕರೆದ್ರೆ ಬರ್ತೀವಿ ನೀವಾದರೂ ಅಷ್ಟೇ ಪಿ ಸಿ ಸಿ ಪ್ರೆಸಿಡೆಂಟ್ ಆದರೂ ಅಷ್ಟೇ ಕರೆದು ಏನಾದರೂ ಜವಾಬ್ದಾರಿ ಕೊಟ್ಟು ನೀನು ಹಿಂಗೆ ಮಾಡು ಅಂದರೆ ಮಾಡ್ತೀವಿ ಹೊರ್ತು ನಾವೇನು ನಿಮ್ಮ ಹತ್ರ ಹುಡುಕೊಂಡು ಬರಲ್ಲ ಯಾರೇ ಇದ್ರೂ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ ಕಾಂಗ್ರೆಸ್ ಪಾರ್ಟಿಯವರು ಲೀಡರ್ಸ್ಗಳನ್ನ ಎಲ್ಲರದ್ದು ಕಾಲಿಸ್ಟ್ ತರಿಸ್ಕೊಳ್ಳಿ ಒಂದು ಒಂದು ತಿಂಗಳ ಯಾರು ಎಷ್ಟು ಜನ ಕಾಂಗ್ರೆಸ್ ವರ್ಕರ್ಸ್ಗೆ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ತಿಳ್ಕೊಡೋಕ್ಕೆ